ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ಪ್ರೇಮ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ, ಅಂದರೆ ವೈಟ್ ಹೇರ್ನ ಸಮಸ್ಯೆ ಸಾಮಾನ್ಯ ಆಗಿದೆ. ಈ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ನಾವು ಕಲರಿಂಗನ್ನು ಮಾಡ್ತೀವಿ, ಹಾಗೆ ಮೆಹೆಂದಿಯನ್ನು ಹಚ್ತೀವಿ. ಇದೆಲ್ಲದಕ್ಕೂ ಕೂಡ ನಮಗೆ ಮಿನಿಮಮ್ ಅಂದರೂ 1-2 ಗಂಟೆ ಬೇಕೇ ಬೇಕು. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ, ಅಂದರೆ ಕೇವಲ 5 ನಿಮಿಷದಲ್ಲಿ ನಿಮ್ಮ ಬಿಳಿ ಕೂದಲನ್ನು ಹೇಗೆ ಕಪ್ಪಾಗಿಸ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಹೇಳಿಬಿಡ್ತೀನಿ, ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಖುದ್ದಾಗಿ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟನ್ನು ನೀವು ಯಾವುದೇ ಫಂಕ್ಷನ್ಗೆ ಹೋಗುವ 5-10 ನಿಮಿಷ ಮುಂಚೆ ಯೂಸ್ ಮಾಡಿದ್ರೂ ಸಾಕು, ಇದರ ಬೆಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲಿ ನಿಮಗೆ ಒಂದಲ್ಲ ಒಂದು ಫಂಕ್ಷನ್ ಇದ್ದೇ ಇರುತ್ತೆ. ನಿಮ್ಮ ಬರ್ಡೇ ಆಗಿರ್ಬೋದು ಅಥವಾ ಮಕ್ಕಳ ಬರ್ಡೇ ಆಗಿರ್ಬೋದು, ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ, ಈ ರೀತಿ ಒಂದಲ್ಲ ಒಂದು ಫಂಕ್ಷನ್ ಇದ್ದೇ ಇರುತ್ತೆ. ಆ ಎಲ್ಲ ಸಂದರ್ಭಗಳಲ್ಲೂ ನೀವು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಹಾಗಿದ್ರೆ ಇದು ಯಾವ ಪ್ರಾಡಕ್ಟ್, ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇರೋ ಹಾಗೆ ನನಗೂ ಕೂಡ ಕೆಲವೊಂದು ವೈಟ್ ಹೇರ್ ಇದೆ. ಇಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ವೈಟ್ ಹೇರನ್ನು ನಾನು ಯೂಶ್ವಲಿ ಮೆಹೆಂದಿಯನ್ನು ಹಚ್ಚಿ ಕಲರ್ ಮಾಡ್ತೀನಿ. ನಾನು ಯಾವ ರೀತಿಯಾಗಿ ಮೆಹೆಂದಿಯನ್ನು ನನ್ನ ಕೂದಲಿಗೆ ಯೂಸ್ ಮಾಡ್ತೀನಿ ಅಂತ ಈಗಾಗಲೇ ಕೆಲವೊಂದು ವೀಡಿಯೋಗಳನ್ನು ಮಾಡಿ ತೋರಿಸಿದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಆ ವೀಡಿಯೋಸ್ಗಳನ್ನು ಚೆಕ್ ಮಾಡ್ಬೋದು. ಇನ್ನು ಈ ರೀತಿ ಕೂದಲು ವೈಟ್ ಆಗಿರುವಾಗ ನಾನು ಎಲ್ಲೋ ಸಡನ್ನಾಗಿ ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ ಅಥವಾ ವೀಡಿಯೋ ಶೂಟ್ ಮಾಡಬೇಕಾಗಿರುತ್ತೆ ಅಂತ ಎಲ್ಲ ಟೈಮ್ನಲ್ಲೂ ಕೂಡ ನಾನು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ಇದು ಯಾವುದು ಅಂದರೆ ಲಾರೆಲ್ ಪ್ಯಾರಿಸ್ ಅವರ ಮ್ಯಾಜಿಕ್ ರೀಟಚ್ ಅನ್ನೋ ಪ್ರಾಡಕ್ಟು. ಫ್ರೆಂಡ್ಸ್, ಇದರಲ್ಲಿ ನಮಗೆ 2 ಕಲರ್ನಲ್ಲಿ ಇದು ಸಿಗುತ್ತೆ, ಒಂದು ಬ್ಲ್ಯಾಕ್ ಕಲರ್ನಲ್ಲಿ ಹಾಗೆ ಇನ್ನೊಂದು ಡಾರ್ಕ್ ಬ್ರೌನ್ ಕಲರಲ್ಲಿ. ನಿಮ್ಮ ಕೂದಲ ಕಲರ್ ಯಾವುದಿರುತ್ತೋ ಅದರ ಬೇಸ್ ಮೇಲೆ ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಮೇಲೆ ಬರೆದಿರೋ ರೀತಿ ಇದನ್ನು ನೀವು 25 ಸಾರಿ ಯೂಸ್ ಮಾಡ್ಬೋದು. ಇದು ಟೋಟಲಿ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಈ ಪ್ರಾಡಕ್ಟನ್ನು ಯೂಸ್ ಮಾಡುವಾಗ ನಿಮ್ಮ ಕೂದಲು ಪೂರ್ತಿಯಾಗಿ ಡ್ರೈ ಆಗಿರಬೇಕು, ಅಂದರೆ ಕೂದಲಲ್ಲಿ ಎಣ್ಣೆ ಇರಬಾರ್ದು, ಇನ್ನು ನಿಮ್ಮ ಕೂದಲು ಒದ್ದೆ ಕೂಡ ಆಗಿರಬಾರ್ದು. ಈ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಾರಿ ನೀಟಾಗಿ ಶೇಕ್ ಮಾಡಬೇಕು. ಅದಾದ ನಂತರ ಸ್ವಲ್ಪ ದೂರದಲ್ಲಿ ಇದನ್ನು ಇಟ್ಕೊಂಡು ಈ ರೀತಿಯಾಗಿ ಸ್ಪ್ರೇ ಮಾಡಬೇಕು, ಕಣ್ಣಿಗೆ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ನೀವು ನೀಟಾಗಿ ನಿಮ್ಮ ಕೂದಲು ಎಲ್ಲೆಲ್ಲಿ ವೈಟ್ ಇದೆ ಅನಿಸುತ್ತೋ ಅಲ್ಲೆಲ್ಲ ಕೂಡ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಇದು ಫ್ರೆಂಡ್ಸ್ ಟೋಟಲಿ ಅಮೋನಿಯಾ ಫ್ರೀ ಪ್ರಾಡಕ್ಟು, ಇದರಿಂದ ನಿಮಗೆ ಯಾವುದೇ ರೀತಿ ಇರಿಟೇಷನ್ ಅಥವಾ ಇಚ್ಚಿಂಗ್ ಆಗೋದಿಲ್ಲ. ನಿಮ್ಮ ಕೂದಲು ಎಲ್ಲೆಲ್ಲಿ ವೈಟ್ ಇದೆಯೋ ಅಲ್ಲೆಲ್ಲ ಪೂರ್ತಿಯಾಗಿ ಈ ಪ್ರಾಡಕ್ಟ್ನಿಂದ ಸ್ಪ್ರೇ ಮಾಡಿಕೊಂಡು 1-2 ಸೆಕೆಂಡು ಹಾಗೆ ಬಿಡಿ, ಆಗ ನೀಟಾಗಿ ಸೆಟ್ ಆಗುತ್ತೆ. ಅದಾದ ನಂತರ ನೀವು ಟಚ್ ಮಾಡಿದ್ರೂ ಕೂಡ ನಿಮ್ಮ ಕೈಗೆ ಈ ಪ್ರಾಡಕ್ಟ್ ಹತ್ತೋದಿಲ್ಲ. ಫ್ರೆಂಡ್ಸ್, ಇದು ಒಂದು ವಾಶ್ವರೆಗೂ ಹಾಗೆ ಇರುತ್ತೆ, ಅಂದರೆ ಈ ರೀತಿ ಒಂದ್ಸಾರಿ ಹಚ್ಚಿದ ನಂತರ ನೀವು ನೆಕ್ಸ್ಟ್ ನಿಮ್ಮ ಕೂದಲನ್ನು ವಾಶ್ ಮಾಡೋವರೆಗೂ ಕೂಡ ಈ ಪ್ರಾಡಕ್ಟ್ ನಿಮ್ಮ ಕೂದಲಲ್ಲಿ ಹಾಗೆ ಇರುತ್ತೆ. ಹಾಗೆ ಫ್ರೆಂಡ್ಸ್, ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ ನಂತರ ನೀವು ಸ್ವಲ್ಪ ಸ್ವೆಟ್ ಆಗದೆ ಇರೋ ರೀತಿ ನೋಡ್ಕೋಬೇಕು. ಇನ್ನು ಮಳೆಗೆ ಹೋಗದೆ, ಅಂದರೆ ನಿಮ್ಮ ಕೂದಲು ಮೇಲೆ ನೀರು ಬೀಳದೆ ಇರೋ ರೀತಿ ನೀವು ನೋಡ್ಕೊಬೇಕಾಗತ್ತೆ. ನಾನಿಲ್ಲಿ ಈ ಪ್ರಾಡಕ್ಟನ್ನು ಪೂರ್ತಿಯಾಗಿ ನನ್ನ ವೈಟ್ ಹೇರಿಗೆ ಕವರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ಡಿಫ್ರೆನ್ಸ್ ಕೂಡ ತೋರಿಸ್ತಾ ಇದ್ದೀನಿ, ಬಿಫೋರ್ ಮತ್ತು ಆಫ್ಟರ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಫ್ರೆಂಡ್ಸ್, ಈ ಪ್ರಾಡಕ್ಟನ್ನು ಯೂಸ್ ಮಾಡೋದು ತುಂಬಾ ಈಸಿ, ಹಾಗೆ ಇದು ಎಲ್ಲ ಟೈಪ್ ಕೂದಲವ್ರಿಗೂ ಕೂಡ ಸೂಟ್ ಆಗುತ್ತೆ. ಇನ್ನು ಈಸಿಯಾಗಿ ಬ್ಲೆಂಡ್ ಕೂಡ ಆಗುತ್ತೆ. ನೀವು ಈ ಪ್ರಾಡಕ್ಟನ್ನು ಹಚ್ಚಿ ಕೆಲವೇ ಸೆಕೆಂಡ್ಗಳಲ್ಲಿ ಇದು ಈಸಿಯಾಗಿ ಡ್ರೈ ಕೂಡ ಆಗುತ್ತೆ. ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕು ಅಂತ ಇದ್ದರೆ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ವಿಡಿಯೋ ಕೆಳಗಡೆ ಈ ಪ್ರಾಡಕ್ಟ್ನ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ಪರ್ಚೇಸ್ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ನಿಮ್ಮ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೋಬೋದು ಅಂತ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಹಾಗೆ ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಇನ್ನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.